Hey guys, welcome to my channel Short and Speak Canada. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ನಾನು ಫಸ್ಟ್ ಕುಕಿಂಗ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಚಿಕನ್ ಬಿರಿಯಾನಿ ತುಂಬ ಸಿಂಪಲಾಗಿ ವೆರಿ ಟೇಸ್ಟಿಯಾಗಿ ಮನೇಲೇ ಹೇಗೆ ಕುಕ್ ಮಾಡೋದು ಅಂತ ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನಾವು 1 kg ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಒಂದು ಬೌನಲ್ಲಿ ಹಾಕಿ ಬಿರಿಯಾನಿ ಪೌಡರ್, ಒಂದು ಸ್ವಲ್ಪ ಅರಿಶಿಣ, ಆಮೇಲೆ ಉಪ್ಪು ಮತ್ತು ಮೊಸರನ್ನ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣ ಹಿಂಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಂಬೆಹಣ್ಣು ಹಿಂಡೋದು ಎಂತಕ್ಕೆ ಅಂದರೆ ಚಿಕನ್ ಚೆನ್ನಾಗಿ ಬೇಯುತ್ತೆ, ಬೇಗ ಬೇಯುತ್ತೆ ಅಂತ. ಚಿಕನ್ನ ಮ್ಯಾಗ್ನೆಟ್ ಮಾಡಿ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಮತ್ತು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಬಿಟ್ಟು ಪಲಾವ್ ಎಲೆ, ಮೊರಾಠಿ ಮೊಗ್ಗು, ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಒಂದೆರಡು ಏಲಕ್ಕಿ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟ್ ಆನಿಯನ್ನ ಹಾಕ್ಬಿಟ್ಟು ಅದು ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. 1-4 ಸ್ಪೂನ್ಸ್ 1 kg ಚಿಕನ್ಗೆ ಸರಿ ಹೋಗುತ್ತೆ. ನಾನಿಲ್ಲಿ 3 ಸ್ಪೂನ್ಸ್ ಹಾಕೋತಾ ಇದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು. ಮತ್ತು ಈರುಳ್ಳಿನ ಪೇಸ್ಟ್ ಮಾಡ್ಕೊಬೇಕು. ನಾನೊಂದು 3 ಆನಿಯನ್ಸ್ನ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಪಲಾವಾಗಿ ರುಬ್ಬದಂಗೆ ರುಬ್ಬಿಡಬಾರ್ದು, ಬಿರಿಯಾನಿಗೆ ಸಪ್ರೇಟ್ ಸಪ್ರೇಟಾಗಿ ರುಬ್ಕೋಬೇಕಾಗತ್ತೆ. ನೆಕ್ಸ್ಟು ಇದು ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಮತ್ತು ಪುದೀನ ಸ್ವಲ್ಪ ತೊಗೋಬೇಕು. ಮೆಣಸಿನ್ಕಾಯಿ ಒಂದು 10 ಹಾಕಿದ್ದಾರೆ. ಎಲ್ಲ ಪೇಸ್ಟ್ ಮಾಡ್ಕೊಂಬಿಟ್ಟು ಅದನ್ನು ಹಾಕಿ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಚಿಕನ್ನ ಹಾಕೋಬೇಕು. ಮ್ಯಾಗ್ನೆಟ್ ಮಾಡಿರೋವಂಥ ಚಿಕನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಟೊಮ್ಯಾಟೊ ಹಾಕ್ಕೊಳ್ಳಿ. ನೆಕ್ಸ್ಟು ಟೊಮ್ಯಾಟೊ ಹಾಕಿದ್ದಾದಮೇಲೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಒಂದ್ಸತಿ ಉಪ್ಪು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಬಿಟ್ಬಿಡಿ ಸ್ವಲ್ಪ ಹೊತ್ತು. ಅದಾದಮೇಲೆ ಅಕ್ಕಿನ ಹಾಕೋಬೇಕಾಗತ್ತೆ. ಇಲ್ಲಿ ನಾನು 2 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ, ಅದಕ್ಕೆ 4 ಲೋಟ ನೀರು ಹಾಕ್ತಾಯಿದ್ದೀನಿ. ಪ್ಲೇಟ್ ತೆಗೆದ್ಬಿಟ್ಟು ಸ್ವಲ್ಪ ಮಿಕ್ಸ್ ಕೊಡಿ, ಅನ್ನ ಉದುರುದ್ರಾಗತ್ತೆ ಅಂತ ಹೇಳಿ. ತುಂಬ ತುಂಬ ಈಸಿ ರೆಸಿಪಿ, ತುಂಬ ಬೇಗ ಮಾಡ್ಕೋಬೋದು. ಆ್ಯಂಡ್ ಸಿಂಪಲಾಗಿ ಹೋಟೆಲ್ ಸ್ಟೈಲ್ ಬಿರಿಯಾನಿ ಯಾವ ಥರ ಮಾಡೋದು ಅನ್ನೋದನ್ನು ನೋಡಿದ್ರಿ ಅಲ್ವಾ? ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.